आत्मीय ವಿದ್ಯಾರ್ಥಿಗಳೆ ಬಿಎ 6ನೇ ಸೆಮಿಸ್ಟರ್ಯ ಐಚ್ಛಿಕ ಕನ್ನಡ ಪತ್ರಿಕೆಯೊಂದರಲ್ಲಿ ಸಂಶೋಧನೆ ಇದರ ಅರ್ಥ ಪ್ರಕಾರಗಳು ಸಂಶೋಧಕ ಸಾಹಿತ್ಯ ಸಂಶೋಧನೆ ಹೀಗೆ ಹಲವಾರು ವಿಷಯಗಳನ್ನು ಅವಲೋಕನ ಮಾಡುವಂತಹ ಸಂದರ್ಭದಲ್ಲಿ ಶೋಧನೆ ಅಂತಕಂತಹ ಒಂದು ವಿಚಾರವನ್ನು ಲೇಖಕರಾದಂತಹ ಡಾಕ್ಟರ್ ಸಂಗಮೇಶ್ ಸೌದತ್ತಿಮಠ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ತಿಳಿಸಲ್ಪಡ್ತಾ ಇದ್ದಾರೆ ಶೋಧನೆ ಅಂತಂದ್ರೆ ನಾವು ಆಡು ಭಾಷೆಯೊಳಗೆ ಹುಡುಕುವುದು ಅಂತ ಹೇಳ್ತಾ ಇದ್ದೀವಿ ಎಲ್ಲ ವಯೋಮಾನದ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದಲ್ಲ ಒಂದು ರೀತಿಯಾಗಿ ಹುಡುಕಾಟವನ್ನು ಮಾಡ್ತಾ ಇದ್ದೀವಿ ತರುಣ್ಯದ ಬಾಲ್ಯದಿಂದ ಹಿಡಿದುಕೊಂಡು ತರುಣ್ಯದಲ್ಲಿಯೂ ನಾವು ಹುಡುಕುವಿಕೆಯನ್ನು ಕೈಗೊಳ್ತಾ ಇದ್ದೀವಿ ಕಳೆದು ಹೋದ ವಸ್ತುವಿಗಾಗಿ ಹುಡುಕಾಟವನ್ನು ಕೈಗೊಳ್ತೀವಿ ಇದನ್ನೇ ನಾವು ಶೋಧನೆ ಅನ್ನೋದನ್ನು ಹೇಳ್ತೀವಿ ಈ ಶೋಧನೆ ಸಾಹಿತ್ಯದಲ್ಲಿ ಯಾವ ರೀತಿಯಾಗಿ ಬಂತು ಇತರ ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಬಂತು ಎಂತಹ ಒಂದು ವಿಚಾರಗಳನ್ನು ನಾವು ಶೋಧನೆ ಅಂತ ಕರಿಬೇಕು ಆ ಶೋಧನೆಯನ್ನೇ ನಾವು ಅಧಿಕೃತವಾಗಿ ಐಚ್ಛಿಕವಾಗಿ ಔಪಚಾರಿಕವಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಶೋಧಿಸುವಂತಹ ಕೆಲಸವನ್ನು ಕೈಗೊಳ್ತಾ ಇದ್ದೀವಿ ಆ ಕೆಲಸ ಏನಾಗಬೇಕಾಗಿದೆ ಅಂತಂದ್ರೆ ಅತ್ಯಂತ ವ್ಯವಸ್ಥಿತವಾಗಿ ಆಗಬೇಕು ಸಂಶೋಧಕನ ಕಾರ್ಯ ಮಾರ್ಗದರ್ಶಕರ ಮೂಲಕವಾಗಿ ಆಗಬೇಕು ಅನ್ನೋದು ಏನಾಗ್ತಾ ಇದೆ ಅಂತಂದ್ರೆ ಲೇಖಕರ ಅಭಿಮತ ಆಗ್ತಾ ಇದೆ ಇಂತಹ ಒಂದು ಶೋಧನೆಯ ವಿಚಾರಗಳಲ್ಲಿ ಅನೇಕ ಪ್ರಕಾರಗಳನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಪ್ರಕಾರಗಳು ಯಾವುವು ಅನ್ನೋದನ್ನು ಮೂರು ಪ್ರಮುಖ ವಿಧಗಳಲ್ಲಿ ಹೇಳ್ತಾ ಇದ್ದಾರೆ ಸಂಶೋಧನೆಯಲ್ಲಿ ಕ್ಷೇತ್ರಾನುಗುಣ ಹಾಗೂ ವಿಧಾನಾನುಗುಣ ಎಂಬ ಎರಡು ವಿಭಾಗಗಳಲ್ಲಿ ಈ ಒಂದು ಪ್ರಕಾರಗಳನ್ನು ಮಾಡಬಹುದು ಅಧ್ಯಯನದ ಅನುಕೂಲತೆಗಾಗಿ ಈ ವಿಂಗಡಣೆ ಅಷ್ಟೇ ಕ್ಷೇತ್ರ ಮತ್ತು ವಿಧಾನಗಳ ಸಮ್ಮಿಶ್ರ ರೀತಿಗಳನ್ನು ಸಂಶೋಧನೆಯಲ್ಲಿ ಬಳಸಬಹುದಾಗಿದೆ ಅಂತಹ ಸಂಶೋಧನೆಯನ್ನು ಅಂತರ್ಶಿಸ್ತೀಯ ಸಂಶೋಧನೆ ಎಂದು ಗುರುತಿಸಲಾಗುತ್ತದೆ ಇತ್ತೀಚೆಗೆ ಅಂತರ್ಶಾಸ್ತ್ರೀಯ ಸಂಶೋಧನೆಗೂ ಮಹತ್ವ ಉಂಟಾಗುತ್ತದೆ ಆ ಒಂದು ವಿಭಾಗೀಕರಣದಲ್ಲಿ ಮೂರು ವಿಧಾನಗಳನ್ನು ಹೇಳ್ತಾ ಇದ್ದಾರೆ ಒಂದು ಯಾವುದು ಅಂತಂದ್ರೆ ಕ್ಷೇತ್ರ ಮೂಲ ಸಂಶೋಧನೆ ಈ ಕ್ಷೇತ್ರ ಮೂಲ ಸಂಶೋಧನೆಯಲ್ಲಿ ವೈಜ್ಞಾನಿಕ ಸಂಶೋಧನೆ ಶಾಸ್ತ್ರೀಯ ಸಂಶೋಧನೆ ಹಾಗೂ ಐತಿಹಾಸಿಕ ಸಂಶೋಧನೆ ಭೌಗೋಳಿಕ ಸಂಶೋಧನೆ ಐದನೇದು ಸಾಮಾಜಿಕ ಧಾರ್ಮಿಕ ರಾಜಕೀಯ ಜನಾಂಗೀಯ ಜನಪದೀಯ ಸಾಹಿತ್ಯಿಕ ಮುಂತಾದ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಂಶೋಧನೆಗಳನ್ನು ವಿಂಗಡಿಸಬಹುದು ಅನ್ನೋದನ್ನು ಹೇಳ್ತಾರೆ ಇನ್ನು ಎರಡನೇದು ಯಾವುದು ಅಂತಂದ್ರೆ ವಿಧಾನ ಮೂಲ ಸಂಶೋಧನೆ ಇದರೊಳಗೆ ಏನಾಗ್ತಾ ಇದೆ ಅಂತಂದ್ರೆ ವಿಶ್ಲೇಷಣಾತ್ಮಕವಾದಂತಹ ಸಂಶೋಧನೆ ತೌಲನಿಕ ಸಂಶೋಧನೆ ಅನ್ವಯಿಕ ಸಂಶೋಧನೆ ಸಂಖ್ಯಾಶಾಸ್ತ್ರೀಯ ಸಂಶೋಧನೆ ಇವುಗಳನ್ನು ನಾವು ಕಾಣ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಏನಾಗ್ತಾ ಇದೆ ಅಂತಂದರೆ ಅಂತರ್ಶಿಸ್ತೀಯ ಸಂಶೋಧನೆ ಅನ್ನೋದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಅಂತರ್ಶಿಸ್ತೀಯ ಸಂಶೋಧನೆ ವಿಭಾಗದೊಳಗೆ ಏನಾಗ್ತಾ ಇದೆ ಅಂತಂದರೆ ಉಪವಿಭಾಗಗಳು ಇಲ್ಲ ಇಲ್ಲಿ ಸಂಶೋಧನೆ ಕೈಗೊಳ್ಳುವಂತಹ ಸಂದರ್ಭವನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಎಳೆಯಳೆಯಾಗಿ ಇಲ್ಲಿ ಬಿಚ್ಚಿಡುವಂತಹ ಕೆಲಸವನ್ನು ಕೈಗೊಳ್ತಾ ಇದ್ದಾರೆ ಹಾಗಾಗಿ ಒಂದನೇದರಲ್ಲಿ ಬರ್ತಕ್ಕಂತಹ ಒಂದು ಕ್ಷೇತ್ರ ಮೂಲ ಸಂಶೋಧನೆಯಲ್ಲಿ ವೈಜ್ಞಾನಿಕ ಸಂಶೋಧನೆಯ ಒಂದು ಅಂಶಗಳನ್ನು ಕೊಡ್ತಾ ಇದ್ದಾರೆ ಯಾವುದು ಅಂತಂದ್ರೆ ಭೌತಿಕ ಜೈವಿಕ ಭೌಗೋಳಿಕ ರಾಸಾಯನಿಕ ಗಣಿತೀಯ ಸಾಂಖ್ಯ ಮುಂತಾದ ಹಲವಾರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಆಯಾ ವಿಷಯಗಳಲ್ಲಿ ಶುದ್ಧ ವೈಜ್ಞಾನಿಕ ರೀತಿಯಲ್ಲಿ ಸಂಶೋಧನೆಗಳನ್ನು ಕೈಗೊಳ್ಳೋದು ವೈಜ್ಞಾನಿಕ ಸಂಶೋಧನೆ ಪ್ರಕಾರದಲ್ಲಿ ಸೇರಿಸಬಹುದಾದಂತಹ ವೈಜ್ಞಾನಿಕ ಸಂಶೋಧನೆಯಲ್ಲಿ ನಿಖರತೆ ಸ್ಪಷ್ಟತೆ ವೈಜ್ಞಾನಿಕ ವಿಶ್ಲೇಷಣಾ ವಿಧಾನಗಳು ಗಮನಾರ್ಹ ಅನ್ನೋದನ್ನು ಇಲ್ಲಿ ಅರಿತುಕೊಳ್ಳಬೇಕು ಈ ಒಂದು ವಿಭಾಗದಲ್ಲಿ ಪ್ರಕಾರದಲ್ಲಿ ಊಹಾಪೋಹಗಳಿಗೆ ಪ್ರಾಶಸ್ತ್ಯವಿಲ್ಲ ಊಹಾಪೋಹಗಳು ಅಂತಂದ್ರೆ ಹೀಗೆ ಇರಬಹುದು ಹಾಗೆ ಇರಬಹುದು ಅದು ಹಾಗಿದ್ದಾಗ ಮಾತ್ರ ಹೀಗಿದ್ದಾಗ ಮಾತ್ರ ಆ ರೀತಿಯಾದಂತಹ ಊಹಾಪೋಹಗಳಿಗೆ ಸಂಭವನೀಯ ಅನ್ನುವಂತಹ ಮಾತುಗಳಿಗೆ ಈ ಸಂಶೋಧನೆಯೊಳಗೆ ಸ್ಥಳವಿಲ್ಲ ಎಲ್ಲವೂ ನಿಖರತೆ ಎಲ್ಲವನ್ನ ಓರೆಗಲ್ಲಿಗೆ ಹಚ್ಚುವುದು ಯಾವುದೇ ರೀತಿಯಾದಂತಹ ಅಂಕಿ ಸಂಖ್ಯೆಗಳಿರಲಿ ಯಾವುದೇ ರೀತಿಯಾದಂತಹ ಆಧಾರಗಳಿರಲಿ ಅವೆಲ್ಲವನ್ನು ನಾವು ಏನು ಮಾಡಬೇಕು ಅಂತಂದರೆ ಕೂಲಂಕುಷವಾಗಿ ಪರಿಶೀಲನೆ ಮಾಡುವಂತಹ ಕೆಲಸ ನಡೆಯಬೇಕು ಅಂತಕ್ಕಂತಹ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಎರಡನೇದು ಯಾವುದು ಅಂತಂದರೆ ಶಾಸ್ತ್ರೀಯ ಸಂಶೋಧನೆ ಶುದ್ಧ ವೈಜ್ಞಾನಿಕವಲ್ಲದ ಜೀವನ ಉಪಯೋಗಿ ಅಲ್ಲದ ಆದರೆ ಜೀವನ ಕ್ರಮಕ್ಕೆ ಸಹಕಾರಿಯಾಗಬಲ್ಲ ವಿಷಯಗಳ ಮೂಲ ತತ್ವಗಳನ್ನು
ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಶಾಸ್ತ್ರೀಯ ಸಂಶೋಧನೆ ಅಂತಕಂತ ಕರಿತೀವಿ. ಇದರೊಳಗೆ ಏನಾಗ್ತಾ ಇದೆ ಅಂತಂದ್ರೆ ಗೆಸ್ಸಿಂಗ್ ಊಹೆ ಅಂತ ಕರಿತೀವಿ. ಸಂಭಾವ್ಯ ಹೈಪೋಥೆಸಿಸ್ ಅನ್ನೋದನ್ನು ಹೇಳ್ತೀವಿ. ಪರಿಕಲ್ಪನೆ ಕಾನ್ಸೆಪ್ಟ್ ಅಂತ ಕರಿತಾ ಇದ್ದೀವಿ. ನಿರೀಕ್ಷಣೆ ಅಬ್ಸರ್ವೇಷನ್, ಪರೀಕ್ಷೆ ಟೆಸ್ಟ್, ಮೌಲ್ಯೀಕರಣ ವ್ಯಾಲ್ಯುವೇಷನ್, ನಮೂನೆ ಸ್ಯಾಂಪ್ಲಿಂಗ್ ಅಂತ ಕರಿತಾ ಇದ್ದೀವಿ. ಸಂದರ್ಶನ ಇಂಟರ್ವ್ಯೂ, ಗುಣಾತ್ಮಕ ವಿಶ್ಲೇಷಣೆ ಕ್ವಾಲಿಟಿವ್ ಅನಾಲಿಸಿಸ್ ಅನ್ನೋದನ್ನು ಹೇಳ್ತೀವಿ. ಪ್ರಮಾಣಾತ್ಮಕ ವಿಶ್ಲೇಷಣೆ ಈ ರೀತಿಯಾಗಿ ನಾವು ಇದರೊಳಗೆ ಅನೇಕ ಹಂತಗಳನ್ನು ನಾವು ಕಾಣ್ತೀವಿ. ಇದು ಶಾಸ್ತ್ರೀಯವಾದಂತಹ ಸಂಶೋಧನೆ ಅನ್ನೋದನ್ನು ಹೇಳ್ತೀವಿ. ಅಂದರೆ ಏನಿರಲಿ, ಆ ಒಂದು ಶಾಸ್ತ್ರೀಯ ಸಂಶೋಧನೆಯೊಳಗೆ ಏನಾಗ್ತಾ ಇದೆ ಅಂತಂದರೆ ಎಲ್ಲ ದಾಖಲೆಗಳನ್ನು ನಾವು ಏನು ಮಾಡುವುದು ಅಂತಂದರೆ ಪರಿಶೀಲನೆ ಮಾಡ್ತಕ್ಕಂತಹ ಕೆಲಸ. ವಿಶೇಷವಾಗಿ ಸಾಹಿತ್ಯಿಕವಾದಂತಹ ಸಂಶೋಧನೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಈ ಒಂದು ಶಾಸ್ತ್ರೀಯ ಸಂಶೋಧನೆ ಏನಾಗ್ತಾ ಇದೆ ಅಂತಂದರೆ ಸೂಕ್ತವಾದದ್ದು ಅನ್ನೋದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ವಿಶ್ಲೇಷಣಾತ್ಮಕ ಸಂಶೋಧನೆ, ಇದನ್ನು ಯಾವ ರೀತಿಯಾಗಿ ಅವಲೋಕನ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸಾಹಿತ್ಯವು ಅನುಭವ ಗಮ್ಯ, ಹೃದಯ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಕವಿ ತನ್ನ ಹಾಗೂ ತನ್ನ ಸುತ್ತನ ಜನರ ಬದುಕಿನ ಅನುಭವಗಳನ್ನು ಕಲಾತ್ಮಕವಾಗಿ ಪುನರ್ ಸೃಷ್ಟಿಸುವ ಮೂಲಕ ತಾನು ಕಂಡದ್ದನ್ನು ಉಳಿದವರು ಕಾಣುವಂತೆ ಬೆಳಕು ಬೀರಿಸುವಂತೆ ಮಾಡುತ್ತಾನೆ. ರವಿ ಕಾಣದನ್ನು ಕವಿ ಕಂಡ ಅನ್ನೋದು ಯಾವ ರೀತಿಯಾಗಿ ಈ ನಾಣ್ಣುಡಿಯನ್ನು ಕೇಳ್ತಾ ಇದ್ದೀವೋ, ಗಾದೆ ಮಾತನ್ನು ಕೇಳ್ತಾ ಇದ್ದೀವೋ, ಇಲ್ಲಿ ಕವಿ ಏನು ಮಾಡ್ತಾ ಇದ್ದಾನೆ ಅಂತಂದರೆ ತನ್ನ ಸುತ್ತಮುತ್ತಲಿನ ಜಗತ್ತನ್ನು ನೋಡ್ತಾ ಇದ್ದಾನೆ. ಯಾವ ರೀತಿಯಾದಂತಹ ಜಗತ್ತು ಅಂದರೆ ಸಾಮಾಜಿಕ ಜಗತ್ತನ್ನು. ಆ ಸಾಮಾಜಿಕ ಜಗತ್ತಿನಲ್ಲಿ ಏರುಪೇರುಗಳು ಏನಿರ್ತಾವೆ, ವ್ಯವಸ್ಥೆ ಏನೈತಿ, ಸಾಮಾಜಿಕ ಸ್ಥಿತಿಗತಿಗಳು ಎಂಥವಿದ್ದಾವೆ, ಇವೆಲ್ಲವೂ ಏನಾಗ್ತಾ ಇದ್ದಾವೆ ಅಂತಂದರೆ ಕವಿಯ ಕೈಯಲ್ಲಿ, ಕವಿಯ ಒಂದು ಲೇಖನಿಯಲ್ಲಿ ಏನಾಗ್ತಾ ಇದ್ದಾವೆ ಅಂತಂದರೆ ಕಾವ್ಯಾತ್ಮಕವಾಗಿ ಹೊರಹೊಮ್ಮತಾ ಇದ್ದಾವೆ. ಈ ಒಂದು ಕಾವ್ಯಾತ್ಮಕವಾದಂತಹ ಸಾಲುಗಳನ್ನೇ ನಾವು ಪದ್ಯಗಳನ್ನೇ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಸಹೃದಯಗಾರರು ಆಸ್ವಾದನೆ ಮಾಡ್ತಾ ಇದ್ದೀವಿ, ಅದನ್ನು ಓದ್ತಾ ಇದ್ದೀವಿ, ಸಂತೋಷವನ್ನು ಪಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಒಂದು ಹೃದಯವನ್ನು ಸ್ಪಂದಿಸುವಂತಹ ಕೆಲಸ ಏನಾಗ್ತಾ ಇದೆ ಅಂತಂದರೆ ಅಲ್ಲಿ ನಡೀತಾ ಇದೆ ಅನ್ನೋದನ್ನು ನಾವು ಅರಿತುಕೊಳ್ಳಬೇಕು. ಇಂಥದ್ದನ್ನು ನಾವು ವಿಶ್ಲೇಷಣಾತ್ಮಕ ಸಂಶೋಧನೆ ಅಂತ ಕರಿತಾ ಇದ್ದೀವಿ. ಅತ್ಯಂತ ವ್ಯಾಷ್ಟವಾದದ್ದು, ಅತ್ಯಂತ ವಿಸ್ತಾರವಾದದ್ದು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾದಂತಹ ಅಂಶ ಆಗ್ತಾ ಇದೆ. ಇನ್ನೊಂದು ಹೇಳ್ತಾ ಇದ್ದಾರೆ ಯಾವುದು ಅಂತಂದರೆ ತೌಲನಿಕ ಸಂಶೋಧನೆ ಅನ್ನೋದನ್ನು. ವಿಶ್ಲೇಷಣಾತ್ಮಕ ಸಂಶೋಧನೆಯ ರೀತಿಯನ್ನು ಅಳವಡಿಸಿಕೊಂಡು ಒಂದು ವಿಷಯದ ಮಹತ್ವ ಅಥವಾ ಓರೆಕೋರೆಗಳನ್ನು ಅದನ್ನು ಹೋಲುವ ಅಂಥದ್ದೇ ಇನ್ನೊಂದು ವಿಷಯದೊಡನೆ ಹೋಲಿಸುತ್ತ ಅವರೆಡನ್ನು ತುಲಾತ್ಮಕವಾಗಿ ವಿಶ್ಲೇಷಿಸುವುದೇ ತೌಲನಿಕ ಸಂಶೋಧನೆ. ಇಲ್ಲಿ ನಾವು ಕಂಪ್ಯಾರಿಟಿವ್ ರಿಸರ್ಚ್ ಅಂತ ಹೇಳ್ತೀವಿ ಇದಕ್ಕೆ. ತೌಲನಿಕ ಸಂಶೋಧನೆ ಅಂತಂದರೆ ಕಂಪ್ಯಾರಿಟಿವ್ ರಿಸರ್ಚ್ ಅಂತ ಹೇಳ್ತೀವಿ. ಯಾವ ರೀತಿಯಾಗಿ ಅಂತಂದರೆ ಜಗತ್ತಿನ ಯಾವುದೋ ಒಂದು ಕ್ಷೇತ್ರದೊಳಗೆ ಆ ರೀತಿಯಾದಂತಹದ್ದನ್ನು ನಾವು ನಮ್ಮದ್ದಲ್ಲೇ ಹೋಲಿಸಿಕೊಳ್ಳುವಂತಹ ಒಂದು ವಿಚಾರಗಳು. ವಿಶೇಷವಾಗಿ ಈ ರಾಜಕೀಯ ಸರ್ಕಾರಗಳು ಅಂತಕ್ಕನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಗೌರ್ಮೆಂಟ್ಸ್ ಅನ್ನೋದನ್ನು ಹೇಳ್ತೀವಿ. ಅಮೇರಿಕ ಸರ್ಕಾರ ಹೆಂಗೆ, ಭಾರತ ಸರ್ಕಾರ ಹೆಂಗೆ, ಅಮೇರಿಕಾದಲ್ಲಿ ಇರ್ತಕ್ಕಂತಹ ಆಡಳಿತ ಪದ್ಧತಿ ಹೆಂಗೆ, ಭಾರತದಲ್ಲಿ ಇರ್ತಕ್ಕಂತಹ ಆಡಳಿತ ಪದ್ಧತಿ ಹೆಂಗೆ, ಅಲ್ಲಿ ಪ್ರಜಾಪ್ರಭುತ್ವ ಇದೆ, ನಮ್ಮಲ್ಲಿಯೂ ಪ್ರಜಾಪ್ರಭುತ್ವ ಇದೆ, ನಮ್ಮಲ್ಲಿ ಇರ್ತಕ್ಕಂತಹ ಪ್ರಜಾಪ್ರಭುತ್ವಕ್ಕೂ ಅಮೇರಿಕಾ ದೇಶದಲ್ಲಿ ಇರ್ತಕ್ಕಂತಹ ಪ್ರಜಾಪ್ರಭುತ್ವಕ್ಕೂ ಏನು ನಾವು ಹೋಲಿಕೆಯನ್ನು ಕಾಣ್ತಾ ಇದ್ದೀವಿ, ಯಾವುದುಗಳನ್ನು ವ್ಯತ್ಯಾಸಗಳನ್ನಾಗಿ ಕಾಣ್ತಾ ಇದ್ದೀವಿ, ಇದು ಏನಾಗ್ತಾ ಇದೆ ಅಂತಂದರೆ ಕಂಪ್ಯಾರಿಟಿವ್ ಸ್ಟಡಿ ಅನ್ನೋದನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಅವಲೋಕನ ಮಾಡುವಂತಹ ಕೆಲಸ ಆಗ್ತಾ ಇದೆ. ಆ ರೀತಿಯಾದಂತಹ ಸಾಹಿತ್ಯವನ್ನು ಆಡಳಿತದ ವ್ಯವಸ್ಥೆಯಲ್ಲಿ ಅವುಗಳನ್ನು ನಾವು ಕಾಣುವಂಥದ್ದು ಮಾಡ್ತೀವಿ. ಇವು ರಾಜಕೀಯ ಕ್ಷೇತ್ರಕ್ಕೆ ಅಷ್ಟೇ ಅಲ್ಲ, ಸಾಹಿತ್ಯದ ಕ್ಷೇತ್ರದಲ್ಲಿಯೂ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಅವಲೋಕನ ಮಾಡುವಂತಹ ಕೆಲಸವನ್ನು ನಾವು ಕೈಗೊಳ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ಸಾಹಿತ್ಯದಲ್ಲಿ ಭಾರತೀಯ ಸಾಹಿತ್ಯದೊಳಗೆ ವಿವಿಧ ಪ್ರಕಾರಗಳನ್ನು ನಾವು ಕಾಣ್ತಾ ಇದ್ದೀವಿ. ಅಂತಹ ಪ್ರಕಾರಗಳನ್ನು ಅವಲೋಕನ ಮಾಡಿದಾಗ ಏನಾಗ್ತಾ ಇದೆ ಅಂತಂದರೆ ನಮ್ಮಲ್ಲಿರ್ತಕ್ಕಂತಹ ಸರ್ವಜ್ಞೆ ತ್ರಿಪದಿಗಳನ್ನು ಆಯ್ಕೆ ಮಾಡಿಕೊಂಡು ಸರ್ವಜ್ಞ ಏನು ಮಾಡಿದ್ದಾನೆ ಅಂತಂದರೆ ಸಾಹಿತ್ಯವನ್ನು ರಚನೆ ಮಾಡಿದ್ದಾನೆ. ಸರ್ವಜ್ಞನ ಸಾಹಿತ್ಯಕ್ಕೂ ತಮಿಳು ಭಾಷೆಯಲ್ಲಿರ್ತಕ್ಕಂತಹ ತಿರುವಳ್ಳರವರ ಸಾಹಿತ್ಯಕ್ಕೂ ನಾವು ಸಾಮ್ಯತೆಯನ್ನು ಕಾಣ್ತಾ ಇದ್ದೀವಿ, ಹೋಲಿಕೆಯನ್ನು ಕಾಣ್ತಾ ಇದ್ದೀವಿ. ಇದುವೇ ಏನಾಗ್ತಾ ಇದೆ ಅಂತಂದರೆ ತೌಲನಿಕ ಸಂಶೋಧನೆ ಅನ್ನೋದನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಕಬೀರದಾಸರ ಸಾಹಿತ್ಯಕ್ಕೂ ಶಿಶುನಾಳ ಶರೀಫರ ಸಾಹಿತ್ಯಕ್ಕೂ ಹೋಲಿಕೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಇದು ಏನಾಗ್ತಾ ಇದೆ ಅಂತಂದರೆ ತೌಲನಿಕ ಸಾಹಿತ್ಯ ಅನ್ನೋದನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇನ್ನು
ಐತಿಹಾಸಿಕ ಸಂಶೋಧನೆ ಅಂತ ಹೇಳ್ತಾ ಇದ್ವಿ, ಹಿಸ್ಟಾರಿಕಲ್ ರಿಸರ್ಚ್. ಇದು ಏನಾಗ್ತಾ ಇದೆ ಅಂತಂದರೆ, ಆಧಾರಗಳನ್ನೇ ಇಟ್ಟುಕೊಂಡು ಶಾಸನಗಳಾದರೂ ಆಗಿರ್ಬೋದು, ವಾಸ್ತುಶಿಲ್ಪಕಲೆಗಳಾದರೂ ಆಗಿರ್ಬೋದು, ದೇವಾಲಯಗಳಾದರೂ ಆಗಿರ್ಬೋದು, ವಂಶಾವಳಿಗಳಾದರೂ ಆಗಿರ್ಬೋದು, ಸಾಹಿತ್ಯದಲ್ಲಿ ಬರ್ತಕ್ಕಂತಹ ಇತಿಹಾಸ ಮನೆತನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಾದರೂ ಆಗಿರ್ಬೋದು, ಅವೆಲ್ಲವನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಆಧಾರವಾಗಿ ಇಟ್ಟುಕೊಂಡು ಪ್ರಾಚ್ಯ ಅಥವಾ ಪುರಾತತ್ವ ಸಂಶೋಧನೆಗಳೆಲ್ಲವೂ ಏನಾಗ್ತಾ ಇದೆ ಅಂತಂದರೆ ಇದರಲ್ಲಿ ಒಳಗೊಳ್ಳುತ್ತದೆ. ಸಾಹಿತ್ಯ, ಸಂಸ್ಕೃತಿ, ಕಲೆ, ಭಾಷೆ ಇವೆಲ್ಲವೂ ಮುಖ್ಯ ಆಗ್ತಾ ಇದ್ದಾವೆ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಅತ್ಯಂತ ಹೆಚ್ಚು ಇದು ಕ್ಷೇತ್ರ ಸಂಚಾರ ಕೈಗೊಂಡು ಕ್ಷೇತ್ರ ಪರಿಚಯಗಳನ್ನು ಮಾಡಿಕೊಂಡು ಕೈಗೊಳ್ಳುವಂತಹ ಸಂಶೋಧನೆ ಅನ್ನೋದನ್ನು ನಾವು ಇಲ್ಲಿ ಅವಲೋಕನ ಮಾಡಬೇಕು. ಕೊನೆಯದಾಗಿ ಅನ್ವಯಿಕ ಸಂಶೋಧನೆ ಅನ್ನೋದನ್ನು ಹೇಳ್ತಾರೆ, ಅಪ್ಲೈಡ್ ರಿಸರ್ಚ್ ಅನ್ನೋದನ್ನು ಹೇಳ್ತಾರೆ. ನಿರ್ದಿಷ್ಟ ವಿಧಾನಗಳ ಮೂಲಕ ಒಂದು ಕ್ಷೇತ್ರದಲ್ಲಿ ನಡೆದ ಸಂಶೋಧನೆ ಸಂಶೋಧನಕ್ಕೆ ಒಪ್ಪಿಗೆ ಎನಿಸಿದರೆ ಅದೇ ವಿಧಾನ ತತ್ವಗಳನ್ನು ಅನ್ವಯಿಸಿ ಇನ್ನೊಂದು ಕ್ಷೇತ್ರದ ವಿಷಯದ ಸಂಶೋಧನೆಯನ್ನು ಕೈಗೊಳ್ಳುವುದಕ್ಕೆ ನಾವು ಅನ್ವಯಿಕ ಸಂಶೋಧನೆ ಅಥವಾ ಅಪ್ಲೈಡ್ ರಿಸರ್ಚ್ ಅನ್ನೋದನ್ನು ಹೇಳ್ತೀವಿ. ಧ್ವನಿ ವಿಜ್ಞಾನ, ಆಕೃತಿಮಯ ವಿಜ್ಞಾನ, ವಾಕ್ಯ ವಿಜ್ಞಾನ, ಅರ್ಥವಿಜ್ಞಾನ, ಶೈಲಿಶಾಸ್ತ್ರ ಮುಂತಾದವುಗಳಿಗೆ ಸಂಬಂಧಿಸಿದ ಅನೇಕ ಹೊಸ ಹೊಸ ತತ್ವಗಳನ್ನು ಕಂಡುಕೊಳ್ಳಲಾಗ್ತಾ ಇದೆ. ಅವುಗಳನ್ನು ಕನ್ನಡ ವ್ಯಾಕರಣ ಕ್ಷೇತ್ರದ ಸಂಶೋಧನೆಗೆ ಅನ್ವಯಿಸಿಕೊಂಡಲ್ಲಿ ಅನ್ವಯಿಕ ಸಂಶೋಧನೆಯಾಗಬಲ್ಲದು. ಅಂದ್ರೇನು, ಭಾಷೆಯನ್ನು ಯಾವ ರೀತಿಯಾಗಿ ಹೊರಹಾಕ್ತಾ ಇದ್ದೀವಿ, ಇದೇ ಭಾಷೆ ಕನ್ನಡದೊಳಗೆ ಹೆಂಗೆ ಬಳಕೆ ಆಯಿತು, ಇದೇ ಭಾಷೆ ಮತ್ತೊಂದು ಪದದೊಳಗೆ ಯಾವ ರೀತಿಯಾಗಿ ಬಂತು, ಈ ಭಾಷಾ ಸ್ವೀಕರಣ ಅನ್ನುವಂತಹ ಸಂದರ್ಭದಲ್ಲಿ ಈ ಪದಗಳು ಈ ಭಾಷೆಯದ್ದೇ ಅಥವಾ ಎರವಲು ಭಾಷೆಯದ್ದೇ, ಎರವಲು ಪಡೆದುಕೊಂಡಿದ್ದೇವೆಯೋ ಅನ್ಯ ಭಾಷೆಯದ್ದು ಅನ್ನೋದನ್ನು ಅವಲೋಕನ ಮಾಡುವಂತಹ ಸಂದರ್ಭದಲ್ಲಿ ಆ ಧ್ವನಿಯ ಉಚ್ಚಾರಣೆಯ ಆಧಾರದ ಮೇಲೆ ಆ ಧ್ವನಿಯಲ್ಲಿ ಇರ್ತಕ್ಕಂತಹ ಶಬ್ದಗಳನ್ನು ನಾವು ಹುಡುಕಿ ಅವುಗಳನ್ನು ವಿಂಗಡಿಸಿ ಅವುಗಳ ಧ್ವನಿಯ ಮೌಲ್ಯವನ್ನು ಕ್ರೋಢೀಕರಿಸಿ ಕೈಗೊಳ್ಳೋದಕ್ಕೆ ನಾವು ಅಪ್ಲೈಡ್ ರಿಸರ್ಚ್ ಅನ್ನೋದನ್ನು ಹೇಳ್ತೀವಿ. ಇದು ಭಾಷಾ ವಿಜ್ಞಾನ ಕ್ಷೇತ್ರದೊಳಗೆ ಏನಾಗ್ತಾ ಇದೆ ಅಂತಂದರೆ ಬಹಳಷ್ಟು ಮಾನ್ಯತೆಯನ್ನು ಪಡೆದುಕೊಂಡಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ರಾಬರ್ಟ್ ಕಾಲ್ಡ್ವೆಲ್ ಅವರು, ಹಾಗೆ ಏನು ಬ್ಲಾಕ್ ಮತ್ತು ಟ್ರೆಗರ್ ಅವರು, ಎಡ್ವರ್ಡ್ ಸಫೀರ್ ಅವರು ಮುಂತಾದ ಭಾಷಾ ವಿಜ್ಞಾನಿಗಳು ಇದೇ ಒಂದು ಕ್ಷೇತ್ರದೊಳಗೆ ಅಪ್ಲೈಡ್ ರಿಸರ್ಚಿನೊಳಗೆ ಏನು ಮಾಡಿದ್ದಾರೆ ಅಂತಂದರೆ ಸಾಧನೆಯನ್ನು ಕೈಗೊಂಡಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ರಾಬರ್ಟ್ ಕಾಲ್ಡ್ವೆಲ್ ಅವರ ಪ್ರಕಾರ ಏನಾಗ್ತಾ ಇದೆ ಅಂತಂದರೆ ಈ ನಮ್ಮ ದಕ್ಷಿಣ ದ್ರಾವಿಡ ಭಾಷೆಯ ಒಂದು ಅಧ್ಯಯನದ ಕ್ಷೇತ್ರ ಏನಾಗ್ತಾ ಇದೆ ಅಂತಂದರೆ ಅಲ್ಲಿ ಬೆಳವಣಿಗೆ ಆಗಿದ್ದು ಇದರ ಮುಖಾಂತರ ಅನ್ನೋದನ್ನು ನಾವು ಮೊದಲು ಅವಲೋಕನ ಮಾಡಬೇಕು. ಹೀಗೆ ಏನಾಗ್ತಾ ಇದೆ ಅಂತಂದರೆ ಈ ಒಂದು ಅಪ್ಲೈಡ್ ರಿಸರ್ಚ್ ಅನ್ನೋದು ಅತ್ಯಂತ ಶ್ರೇಷ್ಠ ಆಗ್ತಾ ಇದೆ. ಇಂತಹ ಒಂದು ಸಂಶೋಧನೆಯ ವಿಚಾರಗಳನ್ನು ಸಾಕಷ್ಟು ರೀತಿಯಾಗಿ ವಿಂಗಡಿಸಿ ಅವುಗಳನ್ನು ಯಾವ ರೀತಿಯಾದಂತಹ ಸಂಶೋಧನೆಯನ್ನು ಎಲ್ಲೆಲ್ಲಿ ಕೈಗೊಳ್ಳಬೇಕು, ಯಾವ ರೀತಿಯಾಗಿ ಕೈಗೊಳ್ಳಬೇಕು, ಯಾವ ಪ್ರಕಾರದಲ್ಲಿ ಕೈಗೊಳ್ಳಬೇಕು, ಸಂಶೋಧನೆ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ಎಲ್ಲ ಕ್ಷೇತ್ರಗಳಿಗೆ ವಿಜ್ಞಾನ, ತಂತ್ರಜ್ಞಾನ, ಸಾಹಿತ್ಯ, ರಾಜಕೀಯ, ಅರ್ಥಶಾಸ್ತ್ರ, ಇತಿಹಾಸ, ಸಮಾಜಶಾಸ್ತ್ರ ಎಷ್ಟೆಲ್ಲ ಶಾಖೆಗಳನ್ನು ನಾವು ಮಾಡಿಕೊಂಡಿದ್ದೀವೋ ಆ ಎಲ್ಲ ಶಾಖೆಗಳಿಗೂ ಅನ್ವಯ ಆಗುವಂತಹ ಸಂಶೋಧನೆಯ ಪ್ರಕಾರಗಳನ್ನು ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಲೇಖಕರಾದಂತಹ ಸಂಗಮೇ ಸೌದತ್ತಿ ಮಠ ಅವರು ಅದನ್ನು ಪ್ರಸ್ತುತಪಡಿಸಿದ್ದಾರೆ. ಇದು ಉತ್ತಮವಾದಂತಹ ಲೇಖನ. ಸ್ನಾತಕೋತ್ತರ ಪದವಿಯನ್ನು ಕೈಗೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ಆ ಸ್ನಾತಕೋತ್ತರ ಪದವಿಯ ಜೊತೆಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಪಿ ಎಚ್ ಡಿಯನ್ನು ಮಾಡ್ತಾ ಇದ್ದೀವಿ. ಆ ಪಿ ಎಚ್ ಡಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಸಂಶೋಧನೆ ಅಂತ ಹೇಳ್ತಾ ಇದ್ದೀವಿ. ಹಿರಿಯ ಉಪನ್ಯಾಸಕರ, ಪ್ರಾಧ್ಯಾಪಕರ ಮಾರ್ಗದರ್ಶನದಲ್ಲಿ ಕಿರಿಯ ಸಂಶೋಧಕರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಪಿ ಎಚ್ ಡಿ ಪದವಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಆ ಪಿ ಎಚ್ ಡಿ ಪದವಿ ಮಾಡುವುದೇ ಸಂಶೋಧನೆ ಎಂಬ ಅರ್ಥವನ್ನು ನೀವು ಮನಗಾಣಿದ್ರಿ ಅಂತಂದರೆ ಮುಂದೆ ಉನ್ನತ ಶಿಕ್ಷಣದೊಳಗೆ ಈ ಸಂಶೋಧನೆಯ ಸವಿಸ್ತಾರವಾದಂತಹ ಮಾಹಿತಿ ತಮಗೇನಾಗ್ತಾ ಇದೆ ಅಂತಂದರೆ ಅಲ್ಲಿ ಲಭ್ಯ ಆಗ್ತಾ ಐತಿ. ಆ ಮಾಹಿತಿಯ ಪೂರ್ವ ಜ್ಞಾನ ಏನಾಗ್ತಾ ಇದೆ ಅಂತಂದರೆ ನಿಮ್ಮ ಅಧ್ಯಯನಕ್ಕೆ ಇರತಕ್ಕಂತಹ ಈ ಒಂದು ಪಾಠ ಆಗ್ತಾ ಇದೆ. ಮುಂದೆ ನಾವು ಪಿ ಜಿ ಮಾಡಿದ್ದೀವಿ ಅಂತಂದರೆ ಪಿ ಜಿ ನಂತರ ಪಿ ಎಚ್ ಡಿ ಹೆಂಗೆ ಮಾಡಬೇಕು ಅಂತಕ್ಕಂತಹ ನಿಮ್ಮ ಒಂದು ಆಲೋಚನೆಗೆ ಆವಾಗ ಅದು ಬರದೇ ಇದ್ದಾಗ ಬರದೇ ಬರುವಂತಹ ಸಂದರ್ಭದಲ್ಲಿ ಪೂರ್ವ ಜ್ಞಾನವನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಪದವಿ ಹಂತದಲ್ಲಿ ಈ ಒಂದು ಲೇಖನವನ್ನು ಅಳವಡಿಸಿದ್ದು ಏನಾಗ್ತಾ ಇದೆ ಅಂತಂದರೆ ಅತ್ಯಂತ ಸೂಕ್ತ. ಯಾಕೆ ಅಂತಂದರೆ ನಾಳೆ ಪಿ ಎಚ್ ಡಿ ಮಾಡುವಂತಹ ಸಂದರ್ಭದಲ್ಲಿ ರಿಸರ್ಚ್ ಅಂತಕ್ಕಂತಹ ಪದವಿ ಗೊತ್ತಿಲ್ಲ,
ಅದರ ಒಂದು ಕಾನ್ಸೆಪ್ಟೇ ಗೊತ್ತಿಲ್ಲ ಅಂತಂದ್ರೆ ಈಗ ಅದರ ಬಗ್ಗೆ ತಿಳಿದುಕೊಂಡಿರುವುದು ಏನಾಗ್ತಾ ಇದೆ ಅಂತಂದ್ರೆ ಅತ್ಯಂತ ಮಹತ್ವ ಆಗ್ತಾ ಇದೆ. ಈ ಲೇಖನದ ಮೇಲೆ ಟಿಪ್ಪಣಿ ರೂಪದ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಸಂಶೋಧನೆಯ ಸ್ವರೂಪ ಅಂತಕ್ಕಂತಹ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಸಂಶೋಧನೆಯ ಪ್ರಕಾರಗಳನ್ನು ಕೇಳಿದ್ದಾರೆ, ಪ್ರಬಂಧ ರೂಪದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ನೋಡ್ರಿ, ಅಲ್ಲಿ ನಿಮಗೆ ಆ ಪ್ರಶ್ನೆ ಪತ್ರಿಕೆಗಳ ಆಧಾರದ ಮೇಲೆ ಉತ್ತರವನ್ನು ಯಾವ ರೀತಿಯಾಗಿ ಬರಬೇಕು ಅನ್ನೋದು ಈ ಲೇಖನ ಈ ಧ್ವನಿಮುದ್ರನ ಪಾಠ ನಿಮಗೆ ಸಹಕಾರಿ ಆಗುತ್ತದೆ ಅಂತಕ್ಕಂತಹ ಮಾತನ್ನು ಹೇಳುತ್ತಾ ಲೇಖನವನ್ನು ಪಾಠವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.